ಹಾಯ್ ಫ್ರೆಂಡ್ಸ್, ನಮ್ಮ ಆಹಾರದ ಕ್ರಮ ಬದಲಾದಂತೆ ನಮಗೆ ಆರೋಗ್ಯ ಹದಗೆಡ್ತಾ ಇದೆ. ಅದರಲ್ಲೂ ಏಜ್ 30 ಆದ್ಮೇಲಂತೂ ಕೇಳೋದೇ ಬೇಡ, ಜಾಯಿಂಟ್ ಪೇನ್, ಮೂಳೆ ನೋವು, ಎಲ್ಲ ನೋವುಗಳು ಒಟ್ಟಿಗೆ ಬಂದ್ಬಿಡ್ತವೆ. ಆಗ ನಮಗೆ ಏನು ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ, ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಕೂಡ ಇರೋದಿಲ್ಲ. ಇದಕ್ಕೆ ಏನು ಮಾಡಬೇಕು ಅಂದರೆ, ಇದರಲ್ಲಿ ಮನೆಯಲ್ಲಿ ಒಂದು ಸಿಂಪಲ್ ಮದ್ದು ಇದೆ, ಅದನ್ನ ನೀವು ಉಪಯೋಗಿಸಿದರೆ ಗ್ಯಾರಂಟಿ ನಿಮಗೆ ಈ ನೋವುಗಳೆಲ್ಲ ಮಾಯಾಗ್ತವೆ. ಅದೇನಂತ ಗೊತ್ತಾಗಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಮೊದಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಫ್ರೆಂಡ್ಸ್ ಬೆಲ್ ಬಟನ್ನ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ನಾವು ಸಿಸ್ಟಮ್ ಮುಂದೆ ತುಂಬ ಹೊತ್ತು ಕುತ್ಕೊಳ್ಳೋದ್ರಿಂದ ನಮಗೆ ಜಾಯಿಂಟ್ ಪೇನ್ಗಳು ಬರ್ತಾ ಇದೆ. ಆಮೇಲೆ ಲಾಂಗ್ ಜರ್ನಿ ಮಾಡಬೇಕಾದ್ರೂ ಅಷ್ಟೇ, ತುಂಬ ಹೊತ್ತು ಕುತ್ಕೊಂಡು ಡ್ರೈವ್ ಮಾಡೋದ್ರಿಂದ ನಮಗೆ ಜಾಯಿಂಟ್ ಪೇನ್ ಬರುತ್ತೆ. ಇದೆಲ್ಲ ಯಾಕೆ ಬರುತ್ತೆ ಅಂದರೆ, ಮೇಯ್ನ್ ಆಗಿ ನಮ್ಮ ದೇಹದಲ್ಲಿ ಮಿನರಲ್ಸ್ ಮತ್ತು ರಕ್ತ ಕಡಿಮೆ ಆದಾಗ ನಮಗೆ ಜಾಯಿಂಟ್ ಪೇನ್ ಆಟೋಮೆಟಿಕಲಿ ಬಂದ್ಬಿಡುತ್ತೆ. ಈಗ ಜಾಯಿಂಟ್ ಪೇನ್ ಹೋಗಬೇಕಂದ್ರೆ ನೀವು ಮಾಡಬೇಕಾಗಿರೋ ಕೆಲಸ ಇಷ್ಟೇ. ಒಂದು ಗ್ಲಾಸ್ಗೆ ಸ್ವಲ್ಪ ಅರಿಶಿನ ಹಾಕಿ ಅದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ 10 ನಿಮಿಷ ಕುದಿಸ್ಬೇಕು. ಕುದಿಸಿ ತಣ್ಣಗಾದ್ಮೇಲೆ ಅದಕ್ಕೆ ಜೇನುತುಪ್ಪ ಹಾಕಿ ದಿನ ಬೆಳಿಗ್ಗೆ ಕುಡಿಯೋದ್ರಿಂದ ನಿಮಗೆ ಗೊತ್ತಿಲ್ಲದೆ ಹಾಗೆ ಇದು ಜಾಯಿಂಟ್ ಪೇನ್ ಹೋಗುತ್ತೆ. ಇದರಿಂದ ಬೆಳ್ಳುಳ್ಳಿಯಿಂದ ನೀವು ದೂರ ಇರೋದು ಬೇಡ, ಬೆಳ್ಳುಳ್ಳಿಗೆ ಆದಷ್ಟು ಹತ್ತಿರವಾಗೇ ಇದೆ. ಬೆಳ್ಳುಳ್ಳಿ ಒಂದು ಜಾಯಿಂಟ್ ಪೇನ್ ಹೋಗಿಸುತ್ತೆ ಅಂದರೆ ಅದಕ್ಕಿಂತ ಬೆಸ್ಟ್ ಮೆಥಡ್ ಇನ್ಯಾವುದೂ ಇಲ್ಲ. ಸೊ ನೋಡ್ತಿರಲ್ಲ ಫ್ರೆಂಡ್ಸ್, ಇನ್ಮೇಲಾದರೂ ಈ ಮೆಥಡ್ನ ನೀವು ಅನುಸರಿಸಿ, ಎಲ್ರಿಗೂ ಜಾಯಿಂಟ್ ಪೇನ್ ಇದ್ದೇ ಇರುತ್ತೆ. ಸೊ ಈ ಮೆಥಡ್ನ ನೀವು ಫಾಲೋಅಪ್ ಮಾಡೋದ್ರಿಂದ ಗ್ಯಾರಂಟಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮತ್ತು ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್.